ತಾರೀಕು ವಿಶ್ವಾದ್ಯಂತ ವರ್ಲ್ಡ್ ವೈಡ್ ಡೀಬಲ್ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ಆ್ಯಂಡ್ ಎಲ್ಲರೂ ಕೇಳ್ಕೊಳ್ಳೋದು ಒಂದೇನಪ್ಪ ಅಂದರೆ, ಹೊಸಬ್ರು ಸಿನಿಮಾ ಆಗಿರೋದ್ರಿಂದ ಚಿತ್ರನ ಮೊದಲನೇ ದಿನವೇ ನೋಡಿ. ಯಾಕೆಂದರೆ ಸ್ಟಾರ್ ಸಿನಿಮಾ ಆಗಿರ್ಬೇಕಾದ್ರೆ ಸಾಕಷ್ಟು ಓಪನಿಂಗ್ ಸಿಗುತ್ತೆ, ಯಾಕೆಂದರೆ ಅವ್ರದೇ ಆದಂಥ ಒಂದು ಫ್ಯಾನ್ ಬೇಸ್ ಇರುತ್ತೆ, ಸಾಕಷ್ಟು ಓಪನಿಂಗ್ ಸಿಗುತ್ತೆ. ಹೊಸಬ್ರು ಸಿನಿಮಾ ಆದ್ರಿಂದ, ಅಂದರೆ ನನ್ನ ಮಾತ್ರ ಅಲ್ಲ ಎಲ್ಲ ಹೊಸಬ್ರು ಸಿನಿಮಾಗೂ ಹೇಳ್ತಾಯಿದ್ದೀನಿ, ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಟ್ರೈಲರ್ನ ಯೂಟ್ಯೂಬ್ ಅಥವಾ ಫೇಸ್ಬುಕ್ಕಲ್ಲಿ ನೋಡಿರ್ತಾರೆ, ಅದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಚಿತ್ರನ ನೆಕ್ಸ್ಟ್ ವೀಕ್ ನೋಡೋಣ ಇಲ್ಲ ವೀಕೆಂಡ್ ನೋಡೋಣ ಅನ್ನೋ ಪ್ಲ್ಯಾನ್ ಮಾಡಿದ್ರೆ ಆದಷ್ಟು ಫಸ್ಟ್ ಡೇನೇ ನೋಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ನೀವು ಫಸ್ಟ್ ಡೇ ನೋಡಿದಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಅಂದರೆ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ, ಅವರು ವೀಕೆಂಡ್ ನೋಡ್ತಾರೆ, ಆಗ ಏನು ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ನಮ್ಗೆ ಜಾಸ್ತಿ ಸ್ಕ್ರೀನ್ ಸಿಗುತ್ತೆ. ಸೊ ನಾನು ಮಾಡಿದ್ದೀನಿ ಹೊಸಬ್ರು ಸಿನಿಮಾ ಅಂತಲ್ಲ, ಎಲ್ಲ ಹೊಸಬ್ರು ಸಿನಿಮಾಗೂ ಇದೇ ಥರ ಮಾಡಬೇಕು. ಸೊ ಕಂಟೆಂಟ್ ಚೆನ್ನಾಗಿದ್ರೆ ಅಫ್ಕೋರ್ಸ್ ನೀವೆಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ, ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಲ್ಲಿ ಶೇರ್ ಮಾಡ್ತೀರಂತ ಗೊತ್ತು. ಬಟ್ ಆದಷ್ಟು ಮೊದಲನೇ ದಿನವೇ ನೋಡೋದಕ್ಕೆ ಪ್ರಯತ್ನ ಮಾಡಿ, ಅದು ಒಂದೇ ನನ್ನ ರಿಕ್ವೆಸ್ಟು. ಆ್ಯಂಡ್ ಹಾಗೆ ಚಿತ್ರದ ಪ್ರೀಮಿಯರ್ ಶೋ ಅಂದರೆ ಪೇಯ್ಡ್ ಪ್ರೀಮಿಯರ್ ಶೋ ಹಿಂದಿನ ದಿನ ಮಾಡ್ತಾಯಿದ್ವಿ, ಥರ್ಸ್ಡೇ 17ನೇ ತಾರೀಕು ಬೆಂಗಳೂರು ಮತ್ತು ಮೈಸೂರಲ್ಲಿ. ಬೆಂಗಳೂರಲ್ಲಿ ಸಾಯಂಕಾಲ ರಾತ್ರಿ 9:30 ಶೋಗೆ ಮಾಡೋದು, ಮೈಸೂರು ಅಂದರೆ 2 ಶೋ ಇರುತ್ತೆ, ಮೈಸೂರಲ್ಲಿ 1 ಶೋ ಇರುತ್ತೆ. ಸೊ ಅಲ್ಲಿ ಒಂದು ಸ್ಟ್ಯಾಂಡಿ ಇರುತ್ತೆ ವಿತ್ ಫೋನ್ ನಂಬರ್. ಚಿತ್ರದ ಇಂಟರ್ವಲ್ನಲ್ಲಿ ಯಾರು ಕ್ಲೈಮ್ಯಾಕ್ಸ್ನ ಗೆಸ್ ಮಾಡ್ತಾರೋ ವಿತ್ ಅ ಲಾಜಿಕಲ್ ರೀಸನ್, ಅವರಿಗೆ ಒನ್ ಲಕ್ಕಿ ವಿನ್ನರ್ ವಿಲ್ ಗೆಟ್ 25,000 ಆ ಒಂದು ಪ್ರೈಸ್ನ ಅನೌನ್ಸ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಸಾಕಷ್ಟು ಪ್ಲ್ಯಾನಿಂಗ್ ನಡೀತದೆ. ಅದಾದಮೇಲೆ ಚಿತ್ರ 25th ಮೇಲೆ ವಿಶ್ವಾದ್ಯಂತ ರಿಲೀಸ್ ಆಗ್ತದೆ, ಅಂದರೆ ಕ್ಯಾನಡಾ ಆಗಿರ್ಬೋದು ಯು ಎಸ್ ಆಗ್ಬೋದು ರಿಲೀಸ್ ಆಗ್ತದೆ. 1ನೇ ತಾರೀಕಿಂದ ಯುರೋಪ್ ಮತ್ತು ಯು ಕೆಲಿ ರಿಲೀಸ್ ಆಗ್ತದೆ, ಆ್ಯಂಡ್ ಅರಬ್ ಕಂಟ್ರೀಸಲ್ಲಿ ಹಾಗೂ ಸಿಂಗಾಪುರಲ್ಲಿ ರಿಲೀಸ್ ಆಗ್ತದೆ. ಸೊ ಎಲ್ಲ ಕಡೆ ರಿಲೀಸ್ ಮಾಡ್ತಿದ್ದೀವಿ. ಇವಾಗ ಏನು ಅಂದರೆ ಡಿಫಿಕಲ್ಟ್ ಅನ್ನೋದು ಯಾವುದೂ ಇಲ್ಲ. ಅಂದರೆ ಏನಂದರೆ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅದು ಈಸಿಯಾಗಿದ್ರೆ ಈಸಿ, ನಾವು ಡಿಫಿಕಲ್ಟ್ ಅಂದ್ಕೊಂಡ್ರೆ ಡಿಫಿಕಲ್ಟ್. ಒಂದು ಪ್ರಯತ್ನ, ಇವಾಗ ಒಂದು ಕತೆ ಒಂದು ಬುಕ್ ಬಿಟ್ಟರು ಶಿವ ಟ್ರಿಲಜಿ, 3 ಭಾಗಗಳಲ್ಲಿ ಬಂತು, ಅದು ಫಸ್ಟ್ ಪಾರ್ಟಲ್ಲಿ ಹೆಂಗೆ ಹಿಡಿದಿಟ್ಕೊಳ್ತಾರೋ ಸೆಕೆಂಡ್ ಪಾರ್ಟ್ ನಾವು ನೋಡ್ತೀವೋ ಬಿಡ್ತೀವೋ ಅನ್ನೋದ್ರ ಮೇಲೆ, ಓದ್ತೀವೋ ಬಿಡ್ತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಪಾರ್ಟನ್ನ ತುಂಬ ಸ್ಪೆಷಲಾಗಿ ಮಾಡಬೇಕಾಗಿತ್ತು. ಸೊ ಸೆಕೆಂಡ್ ಪಾರ್ಟನ್ನ ಯಾವ ಸ್ಕೇಲಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಅದಕ್ಕೋಸ್ಕರ ಇನ್ನು ಸೆಕೆಂಡ್ ಪಾರ್ಟ್ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ ನಾವು, ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ನಿಲ್ಸಿದ್ವಿ, ಇಲ್ಲಾಂದರೆ ಸೆಕೆಂಡ್ ಪಾರ್ಟ್ನ ಥರ್ಡ್ ಪಾರ್ಟ್ನ ಮುಗಿಸ್ಬಿಡ್ತಾಯಿದ್ವಿ. ಬಿಕಾಸ್ ದಿ ಸ್ಕೇಲ್ ದಿ ಬಜೆಟ್ ಯಾವ ಬಜೆಟಲ್ಲಿ ಸೆಕೆಂಡ್ ಪಾರ್ಟ್ ಇನ್ ಥರ್ಡ್ ಪಾರ್ಟ್ ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ವಿ. ಬಿಕಾಸ್ ಇವಾಗ ಬೀರ್ಬಲ್ ಮೊದಲನೇ ಪಾರ್ಟ್ ತುಂಬ ಅತ್ಯದ್ಭುತವಾಗಿ ಒಂದು ಬಿಸ್ನೆಸ್ ಮಾಡ್ತು ಅಂದರೆ ಬೀರ್ಬಲ್ 2ನೇ ಭಾಗನ ಇನ್ನೂ ಒಂದು ಈ ಬೀರ್ಬಲ್ ಮೊದಲನೇ ಭಾಗಕ್ಕೆ ಏನು ಬಜೆಟ್ ಹಾಕಿದ್ವಿ ಅದು 5-10 ಬಜೆಟಲ್ಲಿ ಬೀರ್ಬಲ್ 2ನೇ ಭಾಗ ಮಾಡೋಣ ಅಂತ ಇದ್ವಿ. ಸೊ ಹಾಗಾಗಿ ಇದು ಒಂದು ಟ್ರಿಲಜಿಯ ಮೊದಲನೇ ಭಾಗ ಕೇಸ್ 1 ಫೈಂಡಿಂಗ್ ವಜ್ಜುಮುನಿ ಅಂತ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ. ಒಂದೇನು ಅಂದರೆ ಒಂದು ಕನ್ನಡಕ್ಕೆ ಒಂದು ಹೊಸದಾಗಿರುತ್ತೆ ವಿಜುವಲಿ ಆ್ಯಂಡ್ ಸ್ಕ್ರೀನ್ ಪ್ಲೇ ವೈಸ್. ಸೊ ಅದಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಂಸ್ಥೆಯ ಚಮಕ್ ಅಯೋಗ್ಯ ನಂತರದ 3ನೇ ಚಿತ್ರ ಬೀರ್ಬಲ್. ಇದು ಮೊದಲನೇ ಭಾಗದ ಈ ಚಿತ್ರ ಜನವರಿ 18ರಂದು ವಿಶ್ವಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಇದೊಂದು ವಿಶೇಷವಾದಂತಹ ಅಪರೂಪದ ಕನ್ನಡ ಚಿತ್ರ, ಕನ್ನಡದ ಒಂದು ಹಾಲಿವುಡ್ ಚಿತ್ರ ಅಂತ ಈ ಸಿನಿಮಾ ಹೇಳ್ಬೋದು. ಆ ಥರ ಒಂದು ಕನ್ನಡಕ್ಕೆ ಚಿತ್ರರಂಗಕ್ಕೆ ಒಂದು ಮೆರುಗನ್ನು ಕೊಡುವಂಥ ಕೀರ್ತಿಯನ್ನು ತರುವಂಥ ಚಿತ್ರ ಇದಾಗಿದೆ. ಇದು ಕರ್ನಾಟಕ ಮತ್ತು ಹೊರರಾಜ್ಯಗಳಲ್ಲಿ, ನಮ್ಮ ದೇಶದ ಹೊರರಾಜ್ಯಗಳಲ್ಲಿ ಒಟ್ಟು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಜನವರಿ 18ರಂದು ಬಿಡುಗಡೆ ಆಗ್ತಾಯಿದೆ. ಜನವರಿ 25ರಂದು ಯು ಎಸ್ ಎ ಮತ್ತು ಅಮೇರಿಕ ಮತ್ತು ಕೆನಡಾ ಹಾಗೂ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ 51 ಚಿತ್ರಮಂದಿರಗಳು ಈಗಾಗಲೇ ಒಂದು ನಿಗದಿಯಾಗಿದೆ. 1ನೇ ತಾರೀಕು ಉಳಿದ ಯುರೋಪು, ಅರಬ್ ರಾಷ್ಟ್ರಗಳು ಮತ್ತು ಸಿಂಗಾಪುರ್ ರಾಷ್ಟ್ರಗಳಲ್ಲಿ ಇನ್ನೊಂದು 30-35 ಥಿಯೇಟರ್ಗಳಲ್ಲಿ ಅದು ಬಿಡುಗಡೆ ಆಗ್ತಾಯಿದೆ. ಈಗ ಈ ಚಿತ್ರವನ್ನು ತಾವೆಲ್ಲರೂ ಕೂಡ ವಿಶ್ವದ ಎಲ್ಲ ಕನ್ನಡಿಗರೆಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ, ಯಾಕಂದರೆ ಈ ಚಿತ್ರ ಯು ಸರ್ಟಿಫಿಕೇಟ್ ಹೊಂದಿರುವಂಥ ಚಿತ್ರ. ಇದು ಮಕ್ಕಳ ಸಮೇತವಾಗಿ ಇದು ತುಂಬ ಒಂದು ಅದರೊಳಗಾಗಿ ಕಾನೂನಿನ ಒಂದು ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದ ಜ್ಞಾನವನ್ನು ಕೊಡುವಂಥ ಚಿತ್ರ ಇದಾಗಿದೆ. ಕನ್ನಡಕ್ಕೆ ತುಂಬ ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳು, ಕುಟುಂಬ ಪರಿವಾರ ಸಮೇತ ಈ ಚಿತ್ರವನ್ನು ನೋಡುವಂಥ ಚಿತ್ರವಾಗಿದೆ. ತಾವೆಲ್ಲರೂ ಕೂಡ ವಿಶ್ವಾದ್ಯಂತ ಇವೆಲ್ಲ ನಿಮ್ಮ ಬಂಧು ಎಲ್ಲರೂ ಕೂಡ ತಾವು ತಿಳಿಸಿ ಈ ಸಿನಿಮಾ ನೋಡಿ ನನಗೆ ಆಶೀರ್ವಾದ ಮಾಡಿ ಯಶಸ್ಸು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.